ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆನೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಸೈಕ್ಲಿಂಗ್ ಮಾಡ್ತಾ ಇದ್ದೀನಿ. ಸೊ ಇದು ಹೊಸ ಮನೆಯಲ್ಲಿ ಮೊದಲ ದಿನಚರಿ ಬ್ಲಾಗ್ ಅಂತ ಹೇಳ್ಬೋದು. ನಾನು ಇದುವರೆಗೂ ದಿನಚರಿ ಬ್ಲಾಗನ್ನು ರೆಕಾರ್ಡ್ ಮಾಡಿರಲಿಲ್ಲ. ಸೊ ಇವಾಗ ಒಂದು ಸ್ವಲ್ಪ ಎಲ್ಲ ಸೆಟ್ ಆಗಿದೆ, ವಿಡಿಯೋ ಮಾಡ್ಬೋದು ಅಂತ ಅನಿಸಿರೋದ್ರಿಂದ ಇವತ್ತು ನನ್ನ ದಿನಚರಿ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಒಂದು 10 ಮಿನಿಟ್ಸ್ ನಾನು ಸೈಕಲ್ ಹೊಡಿತೀನಿ. ಆ ನಂತರ 1 ಲೀಟರ್ ಬಾಟಲಲ್ಲಿ ನೀರು ತುಂಬಿಸ್ಕೊಂಬಂದು ನನ್ನ ಹತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀರನ್ನು ಕುಡಿತೀನಿ. ಅಂದರೆ ಟಾರ್ಗೆಟ್ 1 ಲೀಟರ್ ನೀರು ಕುಡಿಬೇಕು ಅಂತ, ಅಷ್ಟು ಪೂರ್ತಿ ನನ್ನ ಹತ್ರ ಕುಡಿಯೋಕ್ಕಾಗಲ್ಲ. ಸೊ ನನಗೆ ಒಬ್ಬರು ಹೇಗೆ ವೇಟ್ ಲಾಸ್ ಮಾಡಬೇಕು ಅಂತ ಡೀಟೇಲಾಗಿ ನನಗೆ ಮೆಸೇಜ್ ಮಾಡಿ ಹೇಳಿದ್ದಾರೆ ಪಾಪ. ಬಟ್ ನನಗೆ ಅವ್ರು ಹೇಳಿದ ಹಾಗೆ ಯಾವುದನ್ನು ಕೂಡ ಫಾಲೋ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಸೊ ಸಪೋಸ್ ನಾನು ಕರೆಕ್ಟಾಗಿ ಫಾಲೋ ಮಾಡಿ ನನ್ನ ವೇಟ್ ಲಾಸ್ ಆದರೆ ಖಂಡಿತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸೊ ನೀರು ಕುಡಿತಾ ಇದ್ದೀನಿ. ನನ್ನ ಹತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕುಡಿತೀನಿ. ಪೂರ್ತಿ ಕುಡಿಯೋಕ್ಕಾಗಲ್ಲ ನನ್ನ ಹತ್ರ. ಮತ್ತು ಪಾಪು ಕೂಡ ನೀರು ಬೇಕು ಅಂತ ಹೇಳಿ ನಾನು 6:30 ಎದ್ದಿದ್ದೀನಿ. ಇಲ್ಲಿ ಪವರ್ ಇಲ್ಲ. ಆ್ಯಕ್ಚುಲಿ ಅಪಾರ್ಟ್ಮೆಂಟಲ್ಲಿ ಏನೋ ಪ್ರಾಬ್ಲಮ್ ಆಗಿ ಪವರ್ ಇಲ್ಲ. ಇವತ್ತಿಗೆ 4ನೇ ದಿನ. ಸೊ ಜನ್ರೇಟ್ರ್ ಆನ್ ಮಾಡ್ತಾರೆ, ಇವಾಗ ಬಂತು ನೋಡಿ. ಇಷ್ಟೊತ್ತು ನಮ್ದೊಂದು ಬಲ್ಪ್ ಇದೆ, ಅದು ಕರೆಂಟ್ ಇಲ್ಲದಾಗ 1-2 ಅವರು ಇದಾಗುತ್ತೆ, ಲೈಟ್ ಆಗುತ್ತೆ. ಸೊ ನಾನು 6:30 ಹಾಕ್ತಾರೆ ಅಂದ್ಕೊಂಡು 6:30 ಎದ್ದೆ, ಮತ್ತು ಬೇಗ ಎದ್ರೆ ಲೈಟ್ ಇಲ್ಲ ಅಂತ. ಸೊ ಇವತ್ತು 7 ಗಂಟೆಗೆ ಹಾಕಿದ್ದಾರೆ, ಇವತ್ತು ಬರುತ್ತೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಏನೋ ಪ್ರಾಬ್ಲಮ್ ಆಗಿದೆ. ಈ ಅಪಾರ್ಟ್ಮೆಂಟಲ್ಲಿ ಮಾತ್ರ ಪವರ್ ಇಲ್ಲ ಅಷ್ಟೇ. ಸೊ ಪವರ್ ಇಲ್ಲ, ಕರೆಂಟ್ ಇಲ್ಲ ಅಂದರೆ ತುಂಬ ಕಷ್ಟ. ಗೀಸರ್ ಎಲ್ಲ ಆನ್ ಆಗಲ್ಲ, ಮತ್ತು ಜನ್ರೇಟ್ರ್ ತುಂಬ ಹೊತ್ತು ಆನ್ ಇಡೋಕ್ಕಾಗಲ್ಲ. 1-2 ಅವರ್ ಅವರು ಬಿಸಿ ಆಗುತ್ತೆ ಅಂತ ಆಫ್ ಮಾಡ್ತಾರೆ. ಸೊ ಇತ್ತೀಚೆಗೆ ನಿನ್ನೆ ಅಂತೂ ತುಂಬ ಆಫ್ ಮಾಡ್ತಾನೆ ಇದ್ರು, ಯಾಕಂದರೆ ತುಂಬ ಓವರ್ ಹೀಟ್ ಆಗಿಬಿಟ್ಟಿದೆಯಂತೆ. ಸೊ ಹೀಗೆಲ್ಲ ಆಗುತ್ತೆ. ಓಕೆ, ಇವಾಗ ನಾನು ಅಡುಗೆ ಮಾಡ್ಕೊಡ್ಲಿಕ್ಕೆ ಹೋಗ್ತೀನಿ. ಇವತ್ತು ತಿಂಡಿ ಇಡ್ಲಿ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲೇ ಹೇಳಿರೋ ಹಾಗೆ ಇವತ್ತು ನಾನು ಇಡ್ಲಿ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ, ಕಲ್ಲಂಗಡಿ ಕೂಡ ಬಂದಿದೆ. ಕಲ್ಲಂಗಡಿ ಹಣ್ಣು ನಿನ್ನೆ ಕಲ್ಲಂಗಡಿ ಹಣ್ಣು ತಂದಿದ್ರು, ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ. ರಾತ್ರಿ ಪಾತ್ರೆ ತೊಳೆದಿದ್ದು ಹಾಗೆ ಇಟ್ಟಿರ್ತೀನಿ ಸಾಮಾನ್ಯವಾಗಿ. ಹಾಗೆ ಜೋರು ಜೋರಾಗಿನೇ ಪಾತ್ರೆ ಇಟ್ಕೊಳ್ತಾ ಇದ್ದೀನಿ, ಯಾಕಂದರೆ ಅನ್ನಾಗ ಎದ್ದಿದ್ದಾಳೆ. ಆನಾಗ ನಾನು ಬೇಗ ಎದ್ದರೆ ಅವಳು ಕೂಡ ಬೇಗ ಎದ್ದುಬಿಡ್ತಾಳೆ. ಸಪೋಸ್ ನಾನು 5:00 ಏಳಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತೀನಿ, ಬಟ್ ಅವಳು ನಾನು ಹೇಳೋ ಅಷ್ಟೊತ್ತಿಗೆ, ನಾನು ಫ್ರೆಶಪ್ ಆಗಿ ಬರೋ ಅಷ್ಟೊತ್ತಿಗೆ ಏನಾದರೂ ಒಂದು ಸೌಂಡ್ ಆಗುತ್ತಲ್ವಾ, ಬಾಗಿಲು ಸೌಂಡ್ ಏನಾದರೂ ಆಗುತ್ತೆ, ಅವಳು ಎದ್ದು ಕುತ್ಕೊಂಡಿರ್ತಾಳೆ ಅರ್ಥ. ಸೊ ಹಾಗಾಗಿ ನನ್ನ ಕೆಲಸನೇ ಮುಂದುವರಿಯಲ್ಲ. ಅವಳು ಸಮಾಧಾನ ಮಾಡಿ ಮಲಸಿ ಬರೋವರೆಗೆ ಅಗೇನ್ 6 ಗಂಟೆ ಹಾಗೆ ಬಿಡುತ್ತೆ, 6:30 ಆಗುತ್ತೆ. ಸೊ ಹೀಗಿರುತ್ತೆ. ಫ್ರೆಂಡ್ಸ್, ನಾನು ಅಜಿಯೋದಿಂದ 4 3-4 ತರಿಸಿದ್ದೀನಿ, ಅಂದರೆ ಡೈಲಿ ಯೂಸ್ಗೆ ಹಾಕೋದಕ್ಕೆ. ಜಸ್ಟ್ ತೋರಿಸೋಣ ಅಂತ ಅಂದ್ಕೊಂಡೆ. ನಾನು ಹಾಕ್ಕೊಂಡಾಗ ಎಲ್ಲಿ ತೊಗೊಂಡಿದ್ದು ಅಂತ ಕೇಳ್ತಾರೆ. ಒಂದು ಬ್ಲ್ಯಾಕು, ಒಂದಂತ ಪಿಂಕು, ಹಾಗೆ ಒಂದು ಇದ್ದಲ್ಲ, ಮತ್ತೊಂದು ಬ್ಲೂ. ಸೊ ಇಷ್ಟು 4 ತರಿಸಿದ್ದೀನಿ. ನನ್ನ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇವಾಗ ಅರ್ಜೆಂಟ್ ಏನು ಅಂದರೆ ಇದನ್ನು ವಾಶ್ ಮಾಡಬೇಕು. ವಾಶ್ ಮಾಡೋಕ್ಕಿಂತ ಮುಂಚೆ ತೋರಿಸಿದೆ ಅಷ್ಟೇ. ಸೊ ಡೈಲಿ ಯೂಸ್ಗೆ ಹಾಕ್ಕೊಂಡಾಗ ನೀವು ಎಲ್ಲಿ ತೊಗೊಂಡಿದ್ದು ಅಂತ ಕೇಳ್ತಾ ಇರ್ತೀರಾ. ಇವಾಗ ಟೀ ಶರ್ಟು ಕೂಡ ಆರ್ಡ್ರ್ ಹಾಕಿದ್ದೀನಿ, ಅಷ್ಟು ಅಜಿಯೋದಲ್ಲಿ ತೊಗೊಂಡಿದ್ದೀನಿ ಈ ಸಲ. ಇದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಯಾರಾದರೂ ಬೇಕಾದ್ರೆ ಚೆಕ್ ಮಾಡ್ಬೋದು. ಕ್ವಾಲಿಟಿ ಪರವಾಗಿಲ್ಲ, ತುಂಬ ತಿಕ್ಕಾಗಿಲ್ಲ, ತುಂಬ ತಿಕ್ಕಾಗಿಲ್ಲ ಬಟ್ ಓಕೆ, ಸ್ಮೂತ್ ಆಗಿದೆ. ಹಾಗೆ ಇಡ್ಲಿ ಮಾಡ್ತಾ ಇರೋದ್ರಿಂದ ಸಾಂಬಾರು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾಮ್ರಾ ನಾನು ಫೋಕಸ್ ಮಾಡಿಲ್ಲ, ಗಿಡ ಫೋಕಸ್ ಮಾಡ್ತಾ ಇದೆ. ಹಾಗೆ ತರಕಾರಿನೆಲ್ಲ ಹೆಚ್ಕೊಳ್ತೀನಿ. ಹಾಗೆ ಬೇಳೆ ತರಕಾರಿ ಬೇಯಿಸಿ ಮಸಾಲೆ ಕೂಡ ರುಬ್ಕೋಬೇಕು. ಸೊ ಸಾಂಬಾರು ರೆಡಿ ಮಾಡ್ಕೊಳ್ತೀನಿ, ಆನಂತರ ಇಡ್ಲಿ ಮಾಡೋಣ. ಫ್ರೆಂಡ್ಸ್, ಇವಾಗ ಇಡ್ಲಿ ಮಾಡಬೇಕು. ಹಿಟ್ಟು ರೆಡಿ ಆಯಿತು, ರಾತ್ರಿನೇ ರುಬ್ಬಿಟ್ಟಿದ್ದೆ, ಸ್ವಲ್ಪ ದಪ್ಪ ಆಗಿತ್ತು, ನೀರು ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ನಾನು ಇಡ್ಲಿ ಕೂಡ ಹೆಚ್ಚಿನದಾಗಿ ಬನ್ಸಿ ರವೆನೆ ಬಳಸ್ತೀನಿ. ಬನ್ಸಿ ರವೆ ಅಂದರೆ ಯಾವ ರವೆ ಅಂತ ಒಬ್ಬೊಬ್ರು ಕಮೆಂಟ್ ಹಾಕಿದ್ರು. ಗೋಧಿ ರವೆ ಇರುತ್ತಲ್ಲ, ಹಳದಿ, ಸ್ವಲ್ಪ ಹಳದಿ ಕಲರ್ ಇರುತ್ತೆ ನೋಡಿ, ಆ ರವೆನೇ ಬಳಸ್ತೀನಿ. ಉಪ್ಪಿಟ್ಟಿಗೂ ಅದೇ, ಇಡ್ಲಿಗೂ ಅದೇ. ನನಗೆ ಬನ್ಸಿ ರವೆನೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ
ಆಟ ಮಾಡ್ತಾ ಇದ್ದಾಳೆ. ಇಲ್ಲಿ ಗೇಟ್ ಹಾಕೊಂಡಿದ್ದಕ್ಕೆ ಒಳ್ಳೇದಾಯ್ತು, ಇಲ್ಲದ್ರೆ ಇಲ್ಲಿ ಬಂದ್ರೆ ಏನಾದ್ರೂ ಒಂದು ಕಾಡ್ತಾನೆ ಇರ್ತಾ ಇದ್ಲು. ಸೊ ಒಂದೊಂದ್ಸಲ ಇಲ್ಲಿ ಬಂದು ನಿಂತ್ಕೊಂಡು ಅಳ್ತಾ ಇರ್ತಾಳೆ, ತೆಗಿ ಗೇಟ್ ತೆಗಿ ನಾನು ಒಳಗ್ ಬರ್ತೀನಿ ಅಂತ. ಸಾಂಬಾರ್ ಕೂಡ ಆಲ್ಮೋಸ್ಟ್ ರೆಡಿ ಆಗಿದೆ, ಮಸಾಲೆ ಬಿಟ್ಕೊಂಡಿದ್ದೀನಿ, ಹಾಗೆ ಕುಕ್ಕರ್ ಅಲ್ಲಿ ಬೇಳೆ ಮತ್ತೆ ತರಕಾರಿ ಬೆಂದಿದೆ, ಅದನ್ನ ಒಟ್ಟಿಗೆ ಸೇರಿಸಿ ಒಂದ್ಸಲ ಕುದಿ ಕುದಿಸ್ಬೇಕು. ಫ್ರೆಂಡ್ಸ್, ನಂದೊಂದು ಇಡ್ಲಿ ಸ್ಟೋರಿ ಇದೆ. ಮೊದಲು ಇದನ್ನು ತೊಗೊಂಡಾಗ ನಾನು ಫಸ್ಟ್ ಟೈಮ್ ಮಾಡಿದಾಗ ಇಡ್ಲಿ ಮಾಡಲಿಕ್ಕೆ ಬಂದಿರಲಿಲ್ಲ, ನನ್ನ ಹಸ್ಬೆಂಡ್ ತಿಂಡಿ ತಿಂದೇನೆ ಆಫೀಸಿಗೆ ಹೋಗಿದ್ರು. ಯಾಕೆಂದರೆ ತುಂಬ ಹಿಟ್ ಮಾಡ್ಕೊಂಡಿದ್ದೆ, ಎಲ್ಲ ಇಡ್ಲಿ ಮೆತ್ತ ಮೆತ್ತಗಾಗಿ ನೀರು ಆಗ್ತಾ ಇತ್ತು. ಆನಂತರ ನನ್ನ ಫ್ರೆಂಡ್ ಒಬ್ಬಳಿಗೆ ಫೋನ್ ಮಾಡಿ ಕೇಳಿದಾಗ ಅವಳು ಹೇಳಿದ್ಲು, ಈ ಥರ ಈ ಹೋಲ್ ಇದೆಯಲ್ಲ ಇದು ಇಡ್ಲಿ ಮೇಲ್ಗಡೆ ಬರಬೇಕು ಎಲ್ಲ ಹೋಲ್ಗಳು, ಅವಾಗ ಮಾತ್ರ ಏನು ಚೆನ್ನಾಗಿ ಬರುತ್ತೆ. ನೀವು ಸಪೋಸ್ ಈ ಥರ ಇಟ್ಟರೆ, ಒಂದು ಇಡ್ಲಿ ಮೇಲೆ ಮತ್ತೊಂದು ಇಡ್ಲಿ ಬರೋ ಥರ ಇಟ್ಟರೆ ನೀರು ಬಿದ್ದು ಬಿದ್ದು ಇದು ಮೆತ್ತಗಾಗಿ ಬಿಡುತ್ತೆ ಅಂತ ಹೇಳಿದ್ಲು. ಆವತ್ತಿಂದ ನಾನು ಸರಿಯಾಗಿ ಇಡ್ಲಿ ಮಾಡೋಕೆ ಕಲ್ತ್ಕೊಂಡೆ. ಇವಾಗ ಕರೆಕ್ಟಾಗಿ ನೋಡ್ಕೊಳ್ತೀನಿ ಈ ಹೋಲು, ಈ ಇಡ್ಲಿ ಮೇಲ್ಗಡೆ ಈ ಹೋಲ್ ಬಂದಿದೆಯಾ ಏನು ಅಂತ ಎಲ್ಲವನ್ನು ಹಾಗೆ ಇಡ್ತೀನಿ. ಸೊ ಇದೊಂದು ಸ್ಟೋರಿ ನೆನಪಾಯಿತು ನನಗೆ ಇಡ್ಲಿ ಮಾಡಬೇಕಿದ್ರೆ. ಫ್ರೆಂಡ್ಸ್, ಇವಾಗ ಬಿಸಿ ಬಿಸಿಯಾದ ಇಡ್ಲಿ ರೆಡಿಯಾಗಿದೆ, ಹಾಗೆ ಸಾಂಬಾರು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ನಾನು ಬೆಳಗ್ಗೆ ಮತ್ತು ಮಧ್ಯಾಹ್ನ ಸಾಕಾಗುವಷ್ಟು ಸಾಂಬಾರು ಜಾಸ್ತಿನೇ ಮಾಡಿದ್ದೀನಿ, ಮತ್ತು ಮಧ್ಯಾಹ್ನಕ್ಕೆ ಸಪ್ರೇಟಾಗಿ ಮಾಡೋಕ್ಕಾಗಲ್ಲ ಅಂತ. ಸೊ ಇವಾಗ ಬಿಸಿ ಬಿಸಿಯಾದ ಇಡ್ಲಿ ರೆಡಿಯಾಗಿದೆ. ಮೊದಲನೇದಾಗಿ ಪಾಪುಗೆ ತಿನ್ನಿಸ್ಬೇಕು ಚಪಾತಿ, ಏನೇ ಮಾಡಿದ್ರೂ ಕೂಡ ಅದನ್ನೇ ಕೊಡ್ತಾ ಇದ್ದೀನಿ. ಸೊ ಅವಳಿಗೂ ರೂಢಿ ಆಗಬೇಕು ಅಂತ. ಆದರೆ ತಿಂಡಿ ತಿನ್ನಿಸೋದು ಒಂದು ಟಾಸ್ಕ್ ಇದೆ ನೋಡಿ, ನಿಜವಾಗ್ಲೂ ಇದು ಒಂದು ದೊಡ್ಡ ಕೆಲಸನೇ, ತಿನ್ನೋದೇ ಇಲ್ಲ, ಏನೇ ಮಾಡಿದ್ರೂ ತಿನ್ನಲ್ಲ. ಸೊ ಎರಡು ಜನ ಬೇಕಾಗುತ್ತೆ, ಅವಳನ್ನ ಒಂದ್ಸಲ ಓಡಾಡಿಸೋದು ಹಾಗೆ ತಿನ್ನಿಸೋದು ಆ ಥರ. ಸ್ವಲ್ಪ ತುಪ್ಪ ಕೂಡ ಹಾಕೊಂಡಿದ್ದೀನಿ. ಸ್ವಲ್ಪ ಬಿಡಿ ಮಾಡ್ತೀಯಾ? ಫ್ರೆಂಡ್ಸ್, ನಮ್ಮನೆ ಹತ್ರನೇ ದೇವಸ್ಥಾನ ಇರೋದ್ರಿಂದ ಗಂಟೆ ಸೌಂಡ್ ಆಗ್ತಾ ಇರುತ್ತೆ. ಸೊ ಅದು ಶುಭ ಶಕುನ ಅಂತ ಅಂದ್ಕೊಳ್ತೀನಿ ನಾನು. ಮತ್ತೆ ನಾನು ವಯಸ್ಸವರು ಬೇರೆ ಮಾಡೋದಿಲ್ಲ. ಹಾಗೆ ಇದು ನಾನು ಪಾಪುಗೆ ಎರಡು ಇಡ್ಲಿ ಹಾಕ್ಕೊಂಡಿದ್ದೆ, ಎರಡು ಇಡ್ಲಿ ಎಲ್ಲ ತಿನ್ನೋದಿಲ್ಲ ಅವಳು, ಒಂದು ಅರ್ಧ ಇಡ್ಲಿ ತಿಂತಾಳೆ, ಜೊತೆಗೆ ಹಾಲು ಕೂಡ ಕುಡಿಸ್ತಾ ಇದ್ದೀನಿ. ನಂತರ ಅವಳಿಗೆ ಸ್ವಲ್ಪ ಸರ್ಕಸ್ ಮಾಡಿ ತಿಂಡಿ ತಿನ್ನಿಸಿ ಒಂದು ಅರ್ಧ ಇಡ್ಲಿ ತಿನ್ನಲು, ನಂತರ ನಾವು ಇಡ್ಲಿ ತಿಂತಾ ಇದ್ದೀವಿ. ಹಾಗೆ ಪಾಪು ಕೂಡ ಒಂದು ಸ್ವಲ್ಪ ಪ್ಲೇಟಲ್ಲಿ ಚೂರು ಚೂರು ಮಾಡಿ ಹಾಕಿ ಕೊಡ್ತೀನಿ. ಅವಳು ಆಟ ಆಡ್ತಾ ಇದ್ದಾಳೆ, ತಿನ್ನಲ್ಲ ಸದ್ಯಕ್ಕಂತೂ, ಯಾಕೋ ಗೊತ್ತಿಲ್ಲ, ಊಟ ತಿಂಡಿ ಏನೂ ಬೇಡ, ಹಶ್ವೇನ ಆಗಲ್ವಾ ಅಂತ ಅನಿಸುತ್ತೆ ನನಗೆ. ಆದರೂ ಹೇಗಾದರೂ ಸರ್ಕಸ್ ಮಾಡಿ ತಿನ್ನಿಸ್ಬೇಕಲ್ಲ, ಹೊರಗಡೆ ಕರ್ಕೊಂಡು ಹೋಗಿ ಆ ಕಡೆ ಈ ಕಡೆ ತೋರಿಸ್ತಾ ತಿನ್ನಿಸ್ತಾ ಇರ್ತೀವಿ. ಹೇಳ್ತಾರೆ ಆ ಕಡೆ ಈ ಕಡೆ ಎಲ್ಲ ಕರ್ಕೊಂಡು ಹೋಗಬಾರ್ದು, ಅವರಿಗೆ ಕಲಿಸ್ಬಾರ್ದು ಹಾಗೆ ಹೀಗೆ ಅಂತ. ಬಟ್ ಅಮ್ಮಂದ್ರಿಗೆ ಮಗು ಹೊಟ್ಟೆ ತುಂಬಿದ್ರೆ ಸಾಕು ಅಂತ ಅನಿಸುತ್ತಲ್ವಾ. ಸೊ ನಂತರ ನಾನು ಪಾತ್ರೆ ತೊಳ್ಕೊಂಡೆ, ಪಾತ್ರೆ ತೊಳೆದಾದಮೇಲೆ ಇವಾಗ ನೆಲ ಎಲ್ಲ ಗುಡಿಸ್ಕೊಳ್ತಾ ಇದ್ದೀನಿ, ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಮಾಡಬೇಕು. ನಾನು ಕಸ ಗುಡಿಸೋಕೆ ಶುರು ಮಾಡಿದ ತಕ್ಷಣ ಅನಗ ಕೂಡ ಮುಂದೆ ಬಂದು ನಿಂತ್ಕೊಂಡ್ಬಿಡ್ತಾಳೆ. ಸೊ ಮಕ್ಕಳೇ ಹೀಗೆ ಏನು ಮಾಡೋದು, ಒಂಥರ ಖುಷಿನೂ ಆಗುತ್ತೆ ಆ ಕಡೆ ಈ ಕಡೆ ಅವಳು ಹಿಂದೆನೇ ಓಡಾಡೋದು, ಒಂಥರ ಮಜವಾಗಿರುತ್ತೆ ಲೈಫು. ಸೊ ಕಸ ಎಲ್ಲ ಗುಡಿಸಿದ್ದಾದಮೇಲೆ ಇವಾಗ ನೆಲ ಒರೆಸ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ಸ್ವಲ್ಪ ನನ್ನ ಹಸ್ಬೆಂಡ್ಗೆ ಫ್ರೀ ಆಗಿದ್ದಾರೆ, ಯಾಕಂದರೆ ಪವರೇ ಇಲ್ವಲ್ಲ, ಪವರ್ ತೆಗಿತಾನೆ ಇರ್ತಾರೆ. ಸೊ ಒಂಥರ ಹಳ್ಳಿಯಲ್ಲಿರೋ ಥರ ಆಗಿದೆ ನಮಗೆ, ಈ ಅಪಾರ್ಟ್ಮೆಂಟಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ, ಹಾಗಾಗಿ ಪವರೇ ಇರೋದಿಲ್ಲ. ಸೊ ಜನ್ರೇಟರ್ ಆನ್ ಮಾಡಿದ್ರು ಕೂಡ ಒಂದು ಸ್ವಲ್ಪ ಹೊತ್ತಿಗೆ ಆಫ್ ಮಾಡ್ತಾನೆ ಇರ್ತಾರೆ. ನಿನ್ನೆ ಎಲ್ಲ 2 ಗಂಟೆಗೆ ತೆಗೆದವರು 7 ಗಂಟೆಗೆ ಹಾಕಿದ್ದಾರೆ, ಆ ಥರದ ಪರಿಸ್ಥಿತಿ. ಸೊ ನೋಡೋಣ ಸರಿ ಆಗುತ್ತೆ ಅಂತ ಹೇಳಿದ್ದಾರೆ. ನೆಲ ಪಾಪುನ ಎತ್ಕೊಂಡು ಯಾಕೆ ಒರೆಸ್ತಾ ಇದ್ದೀನಿ ಅಂದರೆ, ಅವಳಿಗೆ ಕೆಲವೊಂದ್ಸಲ ಅಮ್ಮನೇ ಎತ್ಕೋಬೇಕು, ನಾನೇ ಎತ್ಕೋಬೇಕು ಆ ಥರ ಮಾಡ್ತಾಳೆ. ಸೊ ಹಾಗಾಗಿ ಪಾಪುನ ಎತ್ಕೊಂಡು ಚೂರು ಹೊತ್ತು ಒಂದು ಸ್ವಲ್ಪ ಹೊತ್ತು ನೆಲ ಒರೆಸ್ಕೊಂಡೆ. ಮತ್ತು ಮೊದಲೆಲ್ಲ ನಾನು ಕೈಯಿಂದಲೇ ನೆಲ ಒರೆಸ್ತಾ ಇದ್ದೆ, ಹಳೆ ಮನೇಲಿದ್ದಾಗೆಲ್ಲ ನನ್ನ ಹತ್ರ ಈ ಒಂದು ಮಾಫ್ ಇರಲಿಲ್ಲ. ಈ ಮನೆಗೆ ಬಂದ ತಕ್ಷಣ ತೊಗೊಂಡಿದ್ದೀನಿ, ಯಾಕಂದರೆ ದೊಡ್ಡದಾಗಿದೆ ಮನೆ, ಕೈಯಲ್ಲಿ ಬಕ್ಕೊಂಡು ನೆಲ ಒರೆಸೋಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ನಿಸ್ತು. ಸೊ ಚೆನ್ನಾಗಿದೆ, ತುಂಬಾ ಕ್ಲೀನ್ ಆಗುತ್ತೆ. ಬಟ್ ನೀಟಾಗಿ ಕಸವನ್ನು ಗುಡಿಸ್ಕೊಂಡಿರಬೇಕು, ಎಲ್ಲೂ ಕಸ ಇರಬಾರ್ದು ಅಂತ ನನಗನ್ನಿಸ್ತು ಇದರಲ್ಲಿ ಕ್ಲೀನ್ ಮಾಡಬೇಕಿದ್ರೆ.
ಸೊ ಸಾಮಾನ್ಯವಾಗಿ ಎಲ್ಲರೂ ಕೂಡ ಇದನ್ನೇ ಬಳಸ್ತೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಇವಾಗ 11:30 ಆಯ್ತು, ಒಮ್ಮೆ ಎಲ್ಲ ಕೆಲಸ ಮುಗೀತು, ಪಾತ್ರೆ ತೊಳೆದು ನೆಲ ಒರೆಸಿ ಎಲ್ಲ ಆಯ್ತು. ಹಾಗೆ ಇವಾಗ ಪಾಪಕ್ಕೆ ಸ್ನಾನ ಮಾಡಿಸ್ಬೇಕು. ಪವರ್ 10 ಗಂಟೆಗೆ ತೆಗೆದ್ಬಿಟ್ಟಿದ್ದಾರೆ, ಹಾಗಾಗಿ ನೀರು ಕೂಡ ಸ್ಟೋವಲ್ಲೇ, ಅಂದರೆ ನೀರು ಗೀಸರ್ ಆನ್ ಆಗಲ್ಲ ಬಿಡಿ, 3-4 ದಿನದಿಂದ ನಾವು ಸ್ಟೋವಲ್ಲೇ ಬಿಸಿ ಮಾಡ್ತಾ ಇದ್ದೀವಿ. ಸೊ ಇವಾಗಲೂ ಕೂಡ ಇಟ್ಟಿದ್ದೀನಿ, ಒಂದು ದೊಡ್ಡ ತಟ್ಟೆಯಲ್ಲಿ ನೀರು ಇಟ್ಟಿದ್ದೀನಿ, ಪಾಪಕ್ಕೆ ಸ್ನಾನ ಮಾಡಿಸ್ಬೇಕು. ಕಲ್ಲಂಗಡಿ ಅಂತ ತಿಂತಾ ಇದ್ದೀನಿ. ಸೊ ಇದು ಮೊದಲ ಕಲ್ಲಂಗಡಿ ಹಣ್ಣು ಈ ವರ್ಷ ತಿಂತಾ ಇರೋದು. ಇನ್ನ ಸೀಸನ್ ಶುರು ಆಗಿಲ್ಲ ಅಂತ ಅನ್ಕೊಳ್ತೀನಿ. ಹೋದ ವರ್ಷ ಅಂತೂ ತುಂಬಾ ಅಂದ್ರೆ ತುಂಬಾ ತಿಂತಾ ಇದ್ವಿ, ಈ ಮಾರ್ಚ್ ಟೈಮ್ಗೆ ಬೇಸಿಗೆಗಾಲದಲ್ಲಿ ತುಂಬಾನೇ ತಿಂದಿದೀವಿ. ಸೊ ಈ ವರ್ಷ ನೋಡ್ಬೇಕು. ಕಲ್ಲಂಗಡಿ ಹಣ್ಣು ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ನನ್ಗೆ. ನನಗ ಫಸ್ಟ್ ಟೈಮ್ ಕಲ್ಲಂಗಡಿ ಹಣ್ಣು ಟೇಸ್ಟ್ ಮಾಡ್ತಾ ಇದ್ದಾಳೆ ಇವತ್ತು, ಫಸ್ಟ್ ಟೈಮ್ ತಿಂತ ಇದ್ದೆ, ಚಿಕ್ಕ ಚಿಕ್ಕ ಪೀಸ್ ತಿಂತಿದ್ದೆ. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗು ಇಷ್ಟೇ. ಇವತ್ತಿನ ಬೆಳಗ್ಗೆಯಿಂದ ಬ್ಲಾಗ್ ಮಾಡಿದ್ದೀನಿ. ಸೊ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಟಾಟಾ.